ಕಾಂಗ್ರೆಸ್ಗೆ ಇವಿಎಂ ಮೇಲಿನ ಅನುಮಾನ ಇನ್ನೂ ಬಗೆಹರಿದಂತಿಲ್ಲ. ಬಿಹಾರ ಚುನಾವಣೆ ಮತ ಎಣಿಕೆ ಅರ್ಧವೂ ಪೂರ್ಣವಾಗುವ ಮುನ್ನವೇ ಇವಿಎಂ ಮೇಲೆ ಆರೋಪವನ್ನ ಆರಂಭಿಸಿದೆ ಕಾಂಗ್ರೆಸ್. ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟವು 130 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆರ್ಜೆಡಿ ಕಾಂಗ್ರೆಸ್ ಮಹಾಗಠಬಂಧನ್ ಹಿನ್ನಡೆಯನ್ನ ಅನುಭವಿಸಿದೆ. ಎನ್ಡಿಎ ಮೈತ್ರಿಕೂಟವು ಗೆಲುವಿನ ಮ್ಯಾಜಿಕ್ ನಂಬರ್ 123 ಅನ್ನ ದಾಟಿ ಮುನ್ನಡೆಯನ್ನ ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ನ ಕನಸು ಮತ್ತೆ ಭಗ್ನವಾಗಿದ್ದು ಹಳೆಯ ವರಸೆಯನ್ನ ಮತ್ತೆ ತೆಗಿತಾ ಇದೆ. ಇವಿಎಂ ಮೇಲೆ ಆರೋಪ ಪ್ರಾರಂಭಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಬಿಹಾರದ ಕಾಂಗ್ರೆಸ್ ಮುಖಂಡ ಉದಿತ್ ರಾಜ್ ಟ್ವೀಟ್ ಮಾಡಿದ್ದು, ಮಂಗಳ ಚಂದ್ರನ ಕಡೆಗೆ ಕಳುಹಿಸಲಾಗುವ ಯಂತ್ರಗಳನ್ನ ಭೂಮಿಯಿಂದಲೇ ನಿಯಂತ್ರಿಸಬಹುದಾದ ಈ ಕಾಲದಲ್ಲಿ ಇವಿಎಂ ಅನ್ನ ಹ್ಯಾಕ್ ಮಾಡೋದು ಯಾವ ಲೆಕ್ಕ ಅಂತ ಅವರು ಇವಿಎಂ ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ, ಇವಿಎಂನಲ್ಲಿ ಮತ ಚಲಾವಣೆ ಆಗಿದ್ದಿದ್ರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಸೋಲಲು ಸಾಧ್ಯವಿತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಮುಖಂಡರು ಇವಿಎಂ ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಭಾರೀ ದೊಡ್ಡ ಹೇಳಿಕೆ ಪ್ರತಿ ಹೇಳಿಕೆಗೆ ಕಾರಣವಾಗಿತ್ತು. ಕರ್ನಾಟಕದಲ್ಲಿಯೂ ಹಲವು ಕಾಂಗ್ರೆಸ್ ನಾಯಕರು ಇವಿಎಂ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇವಿಎಂ ಅನ್ನ ಹ್ಯಾಕ್ ಮಾಡಲಾಗುವುದಿಲ್ಲ ಅಂತ ಚುನಾವಣೆ ಆಯೋಗವು ಹಲವು ಬಾರಿ ಸ್ಪಷ್ಟನೆಯನ್ನ ನೀಡಿದೆ. ಇವಿಎಂ ಹ್ಯಾಕಥಾನ್ ಅನ್ನ ಸಹ ಆಯೋಜಿಸಿತ್ತು. ಆದ್ರೆ ಈಗ ಮತ್ತೊಮ್ಮೆ ಕಾಂಗ್ರೆಸ್ ಮುಖಂಡರು ಇವಿಎಂ ಬಗ್ಗೆ ಅನುಮಾನವನ್ನ ಹೊರಹಾಕಿದ್ದಾರೆ. ಮಧ್ಯಾಹ್ನ 1:45 ವೇಳೆಗೆ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು 126 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮಹಾಗಠಬಂಧನ್ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ.